ಬಾಗಲಕೋಟೆ ಲೋಕಸಭೆ ಚುನಾವಣೆ ಆಖಾಡ. ಕ್ಷೇತ್ರ ಗೆಲ್ಲಲು ತಂತ್ರ ಪ್ರತಿ ತಂತ್ರ ಆರಂಭ. ನಾಮಪತ್ರ ಸಲ್ಲಿಕೆಯಲ್ಲಿ ಕೈ ಕಮಲ ಶಕ್ತಿ ಪ್ರದರ್ಶನ. ಇನ್ನೇನಿದ್ದರೂ ಮತ ಬೇಟೆ ಯುದ್ಧ ಆರಂಭ. ರಣಗಣದಲ್ಲಿ ಮಾತಿನ ಮತ ಬೇಟೆ, ಕಮಲ ಸೆಳೆಯಿತು ಕೈ ಕಮಲ ರೋಷ. ಕಾಂಗ್ರೆಸ್ ನಾಯಕಿ ವೀಣಾ ಕಾಶಪ್ಪನವರ್ ಮುಣಿಸು ಮುಕ್ತಾಯ. ಕೈ ಅಭ್ಯರ್ಥಿಗಳೊಂದಿಗೆ ಸಾಥ್, ಕೈ ಬಲಪಡಿಸಲು ಆಹ್ವಾನಕ್ಕೆ ಎಂಟ್ರಿ. ಹೌದು, ಸಂತ್ರಸ್ತರ ಸೀಮೆ ಕೋಟೆ ನಾಡು ಎಂದೇ ಹೆಸರಾದ ಬಾಗಲಕೋಟೆಯಲ್ಲಿ ಲೋಕಸಭೆ ಚುನಾವಣೆ ಕಾವು ರಂಗೇರಿದೆ. ನಾಲ್ಕು ಬಾರಿ ಗೆದ್ದು ಐದನೇ ಬಾರಿಯ ಗೆಲುವಿಗೆ ಆಹ್ವಾನಕ್ಕೆ ಇಳಿಸಿದ ಬಿಸಿ ಕತ್ತಿಗೌಡರ್ ಗೆಲುವು ತಡೆಯಲು ಪಂಚಮಸಾಲಿ ಸಮಾಜದ ಮುಖಂಡ ಸಚಿವ ಶಿವಾನಂದ ಪಾಟೀಲರ ಪುತ್ರಿ ಸಂಯುಕ್ತ ಪಾಟೀಲ್ರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿ ರಣಕಣ ರಂಗೇರುವಂತೆ ಮಾಡಿದೆ. ನಾಮಪತ್ರ ಸಲ್ಲಿಕೆಗೆ ಎಂಟ್ರಿ ಕೊಟ್ಟು ರೋಡ್ ಶೋದಲ್ಲಿ ಭಾಗವಹಿಸಿದ್ದು ಕೇಸರಿ ಪಡೆಗೆ ನಿದ್ದೆಗೆಡುವಂತೆ ಮಾಡಿದರೆ ಇತ್ತ ಬಿಜೆಪಿಯ ಗದ್ದಿಗೌಡರಿಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಹಿಂದುತ್ವ ಖ್ಯಾತಿಯ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್, ಮಾಜಿ ಸಚಿವ ಮುಖೇಶ್ ನಿರಾಣಿ ಸೇರಿದಂತೆ ಹಲವು ಬಿಜೆಪಿ ಮುಖಂಡರು ಕೂಡ ಸಾಥ್ ನೀಡಿ ಚುನಾವಣೆ ಮೈದಾನ ರಂಗೇರುವಂತೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯಲ್ಲಿ ಉಭಯ ಪಕ್ಷಗಳಿಂದ ಭರ್ಜರಿ ಶಕ್ತಿ ಪ್ರದರ್ಶನ ಕೂಡ ಗಮನ ಸೆಳೆದರೆ ಇನ್ನೇನಿದ್ದರೂ ಅಸಲಿ ಮತ ಬೇಟೆ ಯುದ್ಧ ಪ್ರಾರಂಭ. ಎಂಟು ವಿಧಾನಸಭಾ ಮತಕ್ಷೇತ್ರಗಳನ್ನು ಒಳಗೊಂಡಿರುವ ಬಾಗಲಕೋಟೆ ಲೋಕಸಭೆಯಲ್ಲಿ ಬೀಳ್ಗಿ, ಬದಾಮಿ, ಬಾಗಲಕೋಟೆ, ಹುಣಗುಂದ, ಮುಧೋಳ ಕೈ ವಶದಲ್ಲಿದ್ರೆ ತೇರದಾಳ್, ನರಗುಂದ್, ಜಮಖಂಡಿ ವಿಧಾನಸಭಾ ಕ್ಷೇತ್ರಗಳು ಬಿಜೆಪಿಯ ತೆಕ್ಕೆಯಲ್ಲಿವೆ. ಇಲ್ಲಿ ಅಭ್ಯರ್ಥಿಗಳಿಗಿಂತ ಹಿಂದೆ ಇದ್ದವರ ಪ್ರತಿಷ್ಠೆ ಕೂಡ ಎದ್ದು ಕಾಣುವಂತಿದೆ. ಕಳೆದ ವಿಧಾನಸಭೆ ಚುನಾವಣೆ ಸೇಡು ತೀರಿಸಿಕೊಳ್ಳಲು ಕೇಸರಿ ಪಡೆ ಪ್ರಯತ್ನಿಸುತ್ತಿದ್ದರೆ ಪಿಸಿ ಗದ್ದಿಗೌಡರ್ ಐದನೇ ಗೆಲುವಿಗೆ ಬ್ರೇಕ್ ಹಾಕಲು ಕಾಂಗ್ರೆಸ್ ನಿದ್ದೆಗೆಟ್ಟಿದೆ. ಏನೇ ಇರಲಿ, ಸದ್ಯ ಬಾಗಲಕೋಟೆಯಲ್ಲಿ ಕೈ ಕಮಲ ರಣಕಹಳೆ ಊದಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.